ಆಶ್ಚರ್ಯದಿಂದ ಚಕಿತಗೊಳಿಸುವ ಫ್ಯಾಕ್ಟ್ಗಳು ಡಾಲ್ಫಿನ್ಗಳು ಉದ್ದೇಶಪೂರ್ವಕವಾಗಿ ಪಫರ್ ಫಿಶ್ ಅನ್ನು ಪ್ರಚೋದಿಸುತ್ತದೆ ಆದರೆ ಏಕೆ ಜಪಾನಿನ ರೈಲ್ವೆ ಕಂಪನಿಗಳು ಮಾಡಿದ ಒಂದು ಸಾಧನೆ ಫ್ಯಾಕ್ಟ್ ನಂಬರ್ 12 ಎನರ್ಜಿ ಡ್ರಿಂಕ್ ಸೋಡಾ ಸಿಹಿ ಪಾನೀಯಗಳು ಕುಡಿಯುವುದರಿಂದ ಪುರುಷರಲ್ಲಿ ಕೂದಲು ಉದುರುವಿಕೆ ಮತ್ತು ಆತಂಕವನ್ನು 42% ಹೆಚ್ಚಿಸುತ್ತವೆ ಫ್ಯಾಕ್ಟ್ ನಂಬರ್ 11 ಕಡಿಮೆ ಪ್ರಮಾಣದ ಎಲೆಕ್ಟ್ರಿಕಲ್ ಶಾಕ್ ನೊಂದಿಗೆ ಮೆದುಳನ್ನು ಉತ್ತೇಜಿಸುವುದು ಗಣಿತ ಕೌಶಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಫ್ಯಾಕ್ಟ್ ನಂಬರ್ 10 ನಾವು 31 ವರ್ಷ ವಯಸ್ಸಿನಲ್ಲಿ ನಮ್ಮ 10 ಕೋಟಿ ಸೆಕೆಂಡ್ಗಳ ಜೀವನವನ್ನು ನಾವು ಅನುಭವಿಸುತ್ತೇವೆ ಫ್ಯಾಕ್ಟ್ ನಂಬರ್ 9 ಮಹಿಳೆಯೊಬ್ಬರು ಬೀಚ್ ನಿಂದ 4000 ಕ್ಕೂ ಹೆಚ್ಚು ಸಿಗರೆಟ್ ತುಂಡುಗಳನ್ನು ಸಂಗ್ರಹಿಸಿ ಅದನ್ನು ಕೋಟ್ ಆಗಿ ಪರಿವರ್ತಿಸಿದರು ಫ್ಯಾಕ್ಟ್ ನಂಬರ್ 8 ಜಪಾನಿನ ರೈಲ್ವೆ ಕಂಪನಿಗಳು ಆಮೆಗಳಿಗೆ ಸುರಂಗಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿವೆ ಇದರಿಂದ ಅವು ಸುರಕ್ಷಿತವಾಗಿ ಟ್ರ್ಯಾಕ್ಗಳನ್ನು ದಾಟಬಹುದು ಫ್ಯಾಕ್ಟ್ ನಂಬರ್ 7 ಡಾಲ್ಫಿನ್ಗಳು ಉದ್ದೇಶಪೂರ್ವಕವಾಗಿ ಪಫರ್ ಫಿಶ್ ಅನ್ನು ಪ್ರಚೋದಿಸುತ್ತದೆ ಆದ್ದರಿಂದ ಅವು ಉಬ್ಬಿಕೊಳ್ಳುತ್ತವೆ ಮತ್ತು ನಂತರ ಅವರ ಆಟಗಳಿಗೆ ಚೆಂದಿನಂತೆ ಬಳಸಬಹುದೆಂದು ಫ್ಯಾಕ್ಟ್ ನಂಬರ್ 6 ಮಾನವರು 6000 ವರ್ಷಗಳ ಹಿಂದೆಯ ಇತಿಹಾಸವನ್ನು ಮಾತ್ರ ದಾಖಲಿಸಲು ಪ್ರಾರಂಭಿಸಿದರು ಇದರ ಅರ್ಥ ಮಾನವ ಇತಿಹಾಸದ ಸುಮಾರು 97% ಮರೆತು ಹೋಗಿರುವುದು ಫ್ಯಾಕ್ಟ್ ನಂಬರ್ 5 ಅನಾನಸ್ ಮತ್ತು ಸೌತೆಕಾಯಿಯನ್ನು ಮಿಶ್ರಣ ಮಾಡುವುದರಿಂದ ಬರುವ ರಸವನ್ನು ಕುಡಿಯುವುದರಿಂದ ನಮ್ಮ ಕೋಳನನ್ನು ನಿರ್ವಿಷಗೊಳಿಸಬಹುದು ಮತ್ತು ಕರುಳಿನಿಂದ ಹೆಚ್ಚುವರಿ ತ್ಯಾಜ್ಯವನ್ನು ತೆಗೆದುಹಾಕಬಹುದು ಫ್ಯಾಕ್ಟ್ ನಂಬರ್ 4 ನಾವು ಪತ್ರಿಕೆಯಲ್ಲಿ ಸುತ್ತಿದ ಏನನ್ನು ತಿನ್ನಬಾರದು ಏಕೆಂದರೆ ಪತ್ರಿಕೆಯಲ್ಲಿ ಬಳಸುವ ಇಂಕ್ ಆಹಾರಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ಅದು ಮನುಷ್ಯನ ದೇಹಕ್ಕೆ ಹಾನಿಕಾರವಾಗಿದೆ ಫ್ಯಾಕ್ಟ್ ನಂಬರ್ 3 ಪ್ಯಾರಿಸ್ನಲ್ಲಿ ಇರುವ ಥಾಮಸ್ ಲೀರಾಯವರ ದಿ ವೈಟ್ ಆಫ್ ಥಾಟ್ ಪ್ರತಿಯೊಬ್ಬರೂ ಹೇಗೆ ಭಾವಿಸುತ್ತಾರೆ ಎಂಬುದನ್ನು ಸೂಕ್ತವಾಗಿ ಚಿತ್ರಿಸುತ್ತದೆ ಮತ್ತು ತನ್ನ ಸ್ವಂತ ಆಲೋಚನೆಗಳಿಂದ ತಲೆಬಾಗಿರುವುದನ್ನು ಪ್ರತಿನಿಧಿಸುತ್ತದೆ ಫ್ಯಾಕ್ಟ್ ನಂಬರ್ 2 ಮಸಭೂಮಿ ಒಸೊನೊ ಟೈಟಾನಿಕ್ನಲ್ಲಿ ಬದುಕುಳಿದ ಏಕೈಕ ಜಪಾನಿನ ಪ್ರಯಾಣಿಕ ಇತರ ಪ್ರಯಾಣಿಕರೊಂದಿಗೆ ಸಾಯದಿದ್ದಕ್ಕಾಗಿ ಜಪಾನಿನಲ್ಲಿ ಏಡಿ ಎಂದು ಕರೆಯಲ್ಪಟ್ಟು ತನ್ನ ಕೆಲಸವನ್ನು ಕಳೆದುಕೊಂಡರು ಫ್ಯಾಕ್ಟ್ ನಂಬರ್ 1 ಕೆವಿನ್ ರಿಚರ್ಡ್ಸನ್ 60ರ ದಶಕದಲ್ಲಿ ಈ ಸಿಂಹದ ಮರಿಯನ್ನು ಸಂರಕ್ಷಿಸಿದ ಮತ್ತು ಆ ಸಿಂಹವು ತುಂಬಾ ದೊಡ್ಡದಾದಾಗ ಅದನ್ನು ಕಾಡಿನಲ್ಲಿ ಬಿಟ್ಟನು 10 ವರ್ಷಗಳ ನಂತರ ಆಫ್ರಿಕಾದ ನಿಸರ್ಗಧಾಮದಲ್ಲಿ ರಿಚರ್ಡ್ಸನ್ಗೆ ಆ ಸಿಂಹವು ಮತ್ತೆ ಕಂಡುಬಂದಿತು ವ್ಯಕ್ತಿ ಆ ಸಿಂಹವನ್ನು ನೋಡಲು ಹೋದನು ಮತ್ತು ಸಿಂಹವು ಅವನ ಬಳಿಗೆ ನಡೆದು ಬಂದು ಅವನನ್ನು ತಬ್ಬಿಕೊಂಡಿತು